ದ ಲಾಡ್ ದೇವರ ನಮಗೆ ಸ್ತೋತ್ರವಾಗಲಿ ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ ನಾವು ಪ್ರಾರ್ಥನೆ ಮಾಡೋಣ ತಂದೆ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಇನ್ನ ವಾಕ್ಯಗಳನ್ನು ನಿನ್ನ ಪವಿತ್ರ ಅಭಿಷೇಕಿಸು ಪವಿತ್ರ ನಾನು ನಿನ್ನನ್ನು ಸ್ವಾಗತಿಸ್ತೇನೆ ನಮ್ಮ ಒಳ್ಳೆಯ ಬೋಧಕನಾಗಿದುಕೊಂಡು ಈ ವಿಧನ ಸಂದೇಶದ ಮುಖಾಂತರವಾಗಿ ಪವಿತ್ರಾತ್ಮನೆ ಈ ವಾಕ್ಯದ ಮೂಲಕ ನಿನ್ನ ಜನರ ಸಂಗಡ ಮಾತನಾಡು ಈ ಕೆಲವು ಪ್ರತಿಯೊಬ್ಬರ ಆತ್ಮಕ್ಕೆ ಜೀವವನ್ನು ಪ್ರೋತ್ಸಾಹವನ್ನು ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನುಂಟು ಮಾಡಿ ನಾನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಮೇನ್ ಇವತ್ತು ನಾನು ಧ್ಯಾನ ಮಾಡ್ತೇವೆ ಕೀರ್ತನೆಗಳು ಪುಸ್ತಕದಲ್ಲಿ ಆರನೇ ಆದ್ಯದಲ್ಲಿ ಒಂದು ಮತ್ತು ಎರಡನೇ ವಾಕ್ಯ ಸಾಮ್ ಚಾಪ್ಟರ್ ಸಿಕ್ಸ್ ವರ್ಸ್ ಒನ್ ಆ್ಯಂಡ್ ಟೂ ವರ್ಸ್ ಯಹುವನೇ ಕೋಪದಿಂದ ನನ್ನನ್ನು ಶಿಕ್ಷಿಸಬೇಡ ರೋಸದಿಂದ ದಂಡಿಸಬೇಡ ಯಹುವನೇ ಕಣ್ಣಿಕರಿಸು ನಾನು ನಿಶ್ಚಿಕ್ತನಾಗಿ ಹೋಗಿದ್ದೇನೆ ಯಹುವನೇ ವಾಸಿ ಮಾಡು ನನ್ನ ಎಲುಬುಗಳೆಲ್ಲ ತತ್ತರಿಸ್ತವೆ ಇಲ್ಲಿ ಪ್ರಾವಿದನು ಈ ರೋಗ ಪೀಡಿತನಾಗಿರುವಾಗ ಕಷ್ಟದಲ್ಲಿರುವಾಗ ಈ ಒಂದು ಪ್ರಾರ್ಥನೆ ಮಾಡ್ತಾನೆ ಹಾಗಾದ್ರೆ ಈ ಪ್ರಾರ್ಥನೆಯಲ್ಲಿ ಯಾವ ತೇಳ್ತಾನೆ ಯಹುವನೇ ಕೋಪದನ್ನು ಶಿಕ್ಷಿಸಬೇಡ ಹಾಗಾದ ನಾವು ಯಾಕೆ ದೇವರು ಕೋಪ ಮಾಡ್ತಾನೆ ಯಾಕೆ ದೇವರು ಶಿಕ್ಷೆ ಕೊಡುತ್ತಾನೆ ಹಾಗಾದರೆ ಕೋಪ ಮತ್ತು ಶಿಕ್ಷೆಯಿಂದ ಬಿಡುಗಡೆ ಹೇಗೆ ಹೊಂದಿಕೊಳ್ಳುವುದು ಎಂಬುದಾಗಿ ಮೂರು ಸಂಗತಿಗಳನ್ನು ಚುಟುಕಾಗಿ ನಾವು ನೋಡೋರಾಗಿದೆ ಮೊದಲನೇ ಸಂಗತಿ ನೋಡ್ತೇವೆ ದೇವರ ಕೋಪವು ಬರುತ್ತದೆ ರೋಮಾಪುರದವರಿಗೆ ಬಂದ ಪತ್ರಿಕೆ ಒಂದನೇ ಆದ್ಯದಲ್ಲಿ ಹದಿನೆಂಟರಿಂದ ಇಪ್ಪತ್ತ ಮೂರನೇ ವಾಕ್ಯ ತನಕ ದುಷ್ಟತನವು ನಡೆಸಿ ಸತ್ಯವನ್ನು ಅಣುಗು ಅಣುಗಿಸುವವರಾದ ಮನುಷ್ಯ ಮೇ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪ ಪರಲೋಕದ ತೋರಿ ಬರುತ್ತದೆ ಇಲ್ಲಪ್ಪತ್ತು ಯಾರು ದುಷ್ಟತನವನ್ನು ನಡೆಸಿಕೊಂಡು ದೇವರ ವಾಕ್ಯ ಸತ್ಯ ವಾಕ್ಯವನ್ನು ಅಣಗಿಸಿಕೊಂಡು ಅಣಗಿಸಿ ಇಟ್ಟುಕೊಂಡು ದೇವರ ವಾಕ್ಯಕ್ಕೆ ಅವಿದ್ರಾಗಿ ಭಕ್ತಿಹೀನತೆ ರಾಗಿ ಜೀವ ಅವರ ಮೇಲೆ ದೇವರ ಕೋಪ ಬರ್ತದೆ ಪ್ರತಿ ಇವತ್ತು ದೇವರು ಸುಮ್ಮನೆ ಕೋಪ ಮಾಡಲಿಲ್ಲ ದೇವರು ಯಾರ ನೋಕಪ್ಪರೆ ಯಾರು ದುಷ್ಟತನವನ್ನು ನಡೆಸಿಕೊಂಡು ದೇವರ ವಾಕ್ಯವನ್ನು ಅವರು ಅಣಗಿಸಿಬಿಡುತ್ತಾರೆ ಅವರ ಆ ಭಕ್ತಿಯಿಂದ ಮೇಲೆ ಪರಲೋಕದಿಂದ ಕೋಪ ಬರ್ತದೆ ಎಂಬುದಾಗಿ ಇಲ್ಲಿ ಅಪ್ಪ ನಂತರ ನೋಡ್ತೇವೆ ಯಾಕೆಂದರೆ ದೇವರ ವಿಷಯವಾಗಿ ತಿಳಿಯಬಹುದದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿಸ್ ತಿಳಿದಿದೆ ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಅಂದರೆ ಆತನ ಶಕ್ತಿಯು ದೇವತ್ವವು ಜಗತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ ಈಗಿದ್ದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳಿವಿಳಿಕಿದ್ದರು ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ ಅವ್ರ ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ ಪಶು ಪಕ್ಷಿ ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು ನೋಡ್ತಾರೆ ದೇವರ ಕೋಪ ಯಾಕೆ ಬರ್ತಂದರೆ ಯಾವಾಗ ಜನರು ಅಥವಾ ದೇವರ ಜನರು ದೇವರ ಮಕ್ಕಳು ಸತ್ಯ ಗೊತ್ತುಂಟವರಿಗೆ ವಿಗ್ರಹಾರ್ಧನೆ ಮಾಡಬಾರದು ಗೊತ್ತಿದ್ದುಕೊಂಡು ದೇವರ ವಾಕ್ಯವನ್ನು ಅವರು ಅಡಗಿಸಿ ಅಡಗಿಸಿ ಅವರು ಪಾಪ ಮಾಡುತ್ತಾರೋ ಆ ಪಾಪ ಮಾಡೋ ದೇವರ ಕೋಪ ಬರುತ್ತದೆ ಎಂದು ಅಪ್ಪಸಪ್ಪ ಅವನು ಹೇಳ್ತಾನೆ ಮತ್ತೆ ಆಮೇಲೆ ದೇವರ ಬಗ್ಗೆ ತಿಳಿದುಕೊಂಡು ಯಾಕಂದರೆ ಈ ಷಷ್ಟಿ ವಸ್ತುಗಳೇ ದೇವ ಜೀವಂತವರಿಗೆ ಉಂಟು ತೋರಿಸ್ಕೊಡುವಾಗ ಆ ದೇವರಿಗೆ ಜೀವಂತ ದೇವರಿಗೆ ಆರಾಧನೆ ಮಾಡೋ ಬದಲು ಮನುಷ್ಯ ಪಶು ಪಕ್ಷಿ ಸರ್ಪಾದಿಗಳ ಮೂರ್ತಿಯನ್ನು ಮಾಡ್ಕೊಂಡು ಯಾರು ಆರನೆ ಮಾಡ್ತಾರೋ ಅವರ ಈ ದುಷ್ಟದ ಮೇಲೆ ದೇವರ ಕೋಪ ಬರುತ್ತದೆ ಎಂಬುದಾಗಿ ಅಪಸ್ ಪಾಲು ಹೇಳ್ತಾನೆ ಇವತ್ತು ಬರೀ ಈ ದೇವರ ಕೋಪದ ಮೇಲೆ ಬರಬಾರ್ದಾದರೆ ನೀವು ಇಂಥ ಪಾಪದ ಸಂಗತಿಯೂ ವಿಗ್ರಹ ಆರಾಧನೆಯೂ ಬಿಟ್ಟು ಬಿಡುವರಾಗಬೇಕು ಮತ್ತು ದೇವರು ಜೀವಂತ ದೇವರು ಭೂಮಿ ಆಕಾಶವನ್ನು ಉಂಟು ಮಾಡಿ ಸೃಷ್ಟಿಕತವನ್ನು ಆತಿಂದಲೂ ಸತ್ತನ್ನು ಆಧನೆ ಮಾಡಿ ಆತನ ವಾಕ್ಯ ವಿದೆಯಾಗೆ ನೋಡುವುದಾದರೆ ನಿಮ್ಮ ಮೇಲಿರುವ ದೇವರ ಕೋಪವು ಯಶ್ ಕ್ರಿಸ್ತನ ಮುಖಾಂತರ ಆತನು ನೀ ಯಾಕಂದರೆ ಯಶ್ ಪ್ರೇರೇ ಈ ಬೋಳಕ್ಕೆ ಬಂದ ಉದ್ದೇಶ ಯಾಕೆಂದರೆ ನಿಮ್ಮ ಎಲ್ಲ ಪಾಪಗಳಿಗಾಗಿ ಏಸ ಕಲಬ ರಕ್ತ ಕೊಟ್ಟಿದ್ದಾನೆ ಆತನಿಗೆ ಜೀವತೆ ಇದ್ದಾನೆ ಅದು ಈ ನಿಮ್ಮ ದುಷ್ಟತ್ವವನ್ನು ಒಪ್ಪಿಕೊಂಡು ದೇವ ಈ ಕೋಪದ ನನಗೆ ಬಿಡುಗಡೆ ಆಗಬೇಕೆಂದು ಪಾಪ ಪಶ್ಚಾತ್ ಪಡುವುದಾದರೆ ಏಸು ರಕ್ತವನ್ನು ತೊಳೆದು ಈ ದೇವರ ಕೋಪದಿಂದ ನಿಮ್ಮನ್ನು ನಿವಾರಿಸಿಕೊಂಡು ದೇವರ ನಿಮ್ಮ ಪಾತ್ರನ ಮಾಡುತ್ತಾನೆ ಆದರೆ ನೀವು ಪ್ರೇ ಇನ್ನೂ ನೀವು ಆ ಪಾಪದಲ್ಲಿ ನಡೆಯುವುದಾದರೆ ದೇವರ ಕೋಪ ನಿಮ್ಮಲ್ಲಿ ಇರುತ್ತದೆ ಎಂಬುದಾಗಿ ಅಪಲ್ಲಿ ಹೇಳುತ್ತಾನೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಯಾಕೆ ಕೋಪ ಬರ್ತದೆ ಎಂಬುದಾಗಿ ಒಂದನೇ ಕೋರಿ ದೇವರಿಗೆ ಪತ್ರಿಕೆ ಹತ್ತನೇ ಆದ್ಯದಲ್ಲಿ ಆರಿಂದ ವಾಕ್ಯ ತನಕ ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸುವರಾಗಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿರ್ದೇಶನಗಳಾಗಿವೆ ಅವರಲ್ಲಿ ಕೆಲವರು ವಿಗ್ರಹಾರದಕರಾಗಿದ್ದರು ಜನ ಉಣ್ಣುವುದಕ್ಕೂ ಕುಡಿದು ಕೂತುಕೊಂಡರು ಕುಣಿದವಳ್ದಕ್ಕೆ ಎದ್ದರಿಂದ ಬರೆದಿದ್ದೆಲ್ಲ ನೀವು ವಿಗ್ರಹ ಆರದೇಡಿರಿ ನಾವು ಪ್ರೇರೆ ಅಪ್ಪಸ ಪೌಲು ಆ ಇಸ್ರೇಲ್ ಜನರು ಪ್ರೇರೇ ದೇವರು ಅಪ್ ಮೋಜೆ ಮುಖಾಂತರ ಐಗುಪ್ತ ದೇಶದಿಂದ ಅದ್ಭುತವನ್ನು ಮಾಡಿ ಕೆಂಪು ಸಮುದ್ರದಿಂದ ಹೊರಗೆ ತಂದ ಈಜರ್ ಜನರು ಪ್ರೇರೆ ದೇವರ ವಿಷಯವಾಗಿ ಗೊತ್ತಿತ್ತುಕೊಂಡು ಅವರು ವಿಗ್ರಹಾರಧನೆ ಮಾಡಿದರು ಪ್ರಯತ್ನ ನೀವು ಆರಾಧನೆ ಮಾಡುವುದು ಅದು ವಿಗ್ರಹ ಮಾಡದೆ ವಿಗ್ರಹ ಸಂಬಂಧಪಟ್ಟ ನೈವೇದ್ಯ ಊಟ ಮಾಡುವುದು ಹಬ್ಬದ ಊಟ ಮಾಡುವುದು ಇದೆಲ್ಲ ವಿಗ್ರಹಾರ್ಧನೆ ಸಮಾನವಾಗಿದೆ ಪ್ರೇ ದೇವರಿಗೆ ಕೊಡುವಂಥ ಮಾನ ಬೇರೆ ಬೇರೆ ವ್ಯವಸ್ಥೆ ಕೊಡುವುದು ಅದು ವಿಗ್ರಹಾರ್ಧನೆ ಈ ವಿಗ್ರಹಾರಧನೆ ಮಾಡಬಾರದು ಎಂದು ಇಲ್ಲಿ ಬರೆದಿದೆ ಯಾಕೆಂದರೆ ಅವರಲ್ಲಿ ಕೆಲವರು ಜಾಗೃತ ಮಾಡಿ ಒಂದೇ ಇಪ್ಪತ್ತ್ಮೂರು ಸಾವಿರ ಮಂದಿ ಸತ್ತವರು ಪ್ರ ಯಾರು ದೇವರ ವಿರುದ್ಧವಾಗಿ ವಿಗ್ರಹಾರ್ಧನೆ ಮಾಡುತ್ತವರು ವ್ಯಭಿಚ ಪ್ರ ಆತ್ಮಿಕ ವ್ಯಭಿಚಾರ ವಿಗ್ರಹಾರ್ಧನೆ ಮಾಡುವಾಗ ನೀವು ಆತ್ಮಿಕ ಜಾರತ ಮಾಡಿದಾಗ ದೇವರಿಗೆ ಕೊಡುವ ಮಾನವನ್ನು ಈ ಥರ ವಸ್ತುಗಳು ಕೊಡುವಾಗ ಆತ್ಮಿಕವಾಗಿ ಜಾಗೃತ ಮಾಡ್ತೀರಿ ಮತ್ತು ಶಾರೀರಿಕ ಜಾಗೃತ ಮಾಡುತ್ತೀರಿ ಪ್ರೇ ಆ ನಂತರ ಈ ರೀತಿ ಈ ಪಾಪ ಮಾಡೋ ಮೇಲೆ ದೇವರ ಕೋಪ ಬಂತು ಇಪ್ಪತ್ತ್ಮೂರು ಸಾವಿರದ ಮಂದಿ ಸತ್ತವರು ನೀವು ನಾವು ಜಾಗೃತ ಮಾಡದೇ ಇಲ್ಲಿ ಜಾರ ಎರಡು ಅರ್ಥ ಒಂದು ಅರ್ಥ ಆತ್ಮಿಕ ಅಂದರೆ ದೇವರು ಜೀವನ ಗೊತ್ತಿದ್ದುಕೊಂಡು ಜೀವವಿಲ್ಲದ ವಸ್ತುಗಳಿಗೆ ಜೀವವಿಲ್ಲದ ಸಂಗತಿಗಳಿಗೆ ಆ ದೇವರ ಸ್ಥಾನ ಕೊಟ್ಟು ಅದು ಆರಾಧನೆ ಮಾಡುವುದು ಆತ್ಮಿಕ ಜಾಗೃತವಾಗಿದೆ ಮತ್ತು ಶಾರೀರಿಕವಾದ ಮಾಡುವ ವಿಚಾರ ಈ ಎರಡೂ ಪಾಪದ ಮೇಲೆ ದೇವರು ಕೋಪ ಬಂತು ಅವರು ಇಪ್ಪತ್ತ್ಮೂರು ಸಾವಿರ ಮಂದಿ ಸತ್ತವರು ಎಂಬುದಾಗಿ ಲಾಪತ್ತು ಪಾಲ್ಗೊಂಡು ನೆಡ್ತಾನೆ ಅಲ್ಲಿ ಒಂದು ಆ ದಷ್ಟ ನೆನಪಿ ತರ್ತಾನೆ ಒಂಬತ್ತನೇ ಮಗು ನೋಡ್ತಾರೆ ಆ ಬಿಡ್ಲಿಕ್ಕೆ ಕೆಲವರು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರೂ ನಾವು ಪರೀಕ್ಷಿಸಿದ್ರು ನಾವು ಪ್ರ ಎಂದಿಗೂ ಪ್ರಿಯರೇ ದೇವರನ್ನು ಪರೀಕ್ಷಿಸಬಾರದು ಯೇಸು ಕೃಷಿ ದೇವರು ನಂಬಿಗಿಡುತ್ತವರು ನೀರಿನ ಮುಳಿ ತೀರ್ಥವರು ದೇವರ ವಾಕ್ಯ ವಿದ್ಯುಕ್ತರು ಅವರ ಸಂಗಡ ಯುಗದ ಸಮೀಪ್ತವರೆಗೂ ಯೇಸು ಇದ್ದಾನೆ ಆ ವಾಗ್ದ ನಂಬಬೇಕು ಭಾವನೆಯಲ್ಲಿ ನಂಬಬಾರ್ದು ದೇವರ ವಾಗ್ದ ನಂಬಬೇಕು ಯೇಸು ಕ್ರಿಸ್ತ ಅಪಸ್ಪಡ ದೇವ್ರು ನಿಮ್ಮನ್ನೆಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ ಇಬ್ಬರು ಹದಿಮೂರು ಐದನೇ ವಾಕ್ಯದ ಆರನೇ ವಾಕ್ಯ ಇರ್ತದೆ ಕರ್ತವ್ಯ ನನಗೆ ಸಹಾಯಕವನ್ನು ಮನಸ್ಸು ನನಗೆ ಏನು ಮಾಡಬಲ್ಲಪ್ಪ ಹಾಗಾದರೆ ಯಾರು ಯಶಸ್ಕ ನಂಬಿಕೆ ಇರ್ತಾರೆ ನೀಲಿ ಮುಳಿಗೆ ಅಂತಕೊಂಡು ಅಂದ್ಕೊಂಡು ದೇವರ ವಾಕ್ಯಕ್ಕೆ ಬಿದ್ದರಾಗ್ತದೆ ಅವರ ಸಂಗಡ ಯುಗದ ಸಮಿತಿ ತನಕ ದೇವ್ರ ಸಂಗಡ ಇದ್ದಾನೆ ಅದಕ್ಕೆ ಪರೀಕ್ಷೆ ಮಾಡಬಾರದು ಎಂದು ಇಲ್ಲಿ ನಾವು ನೋಡ್ತೇವೆ ಹತ್ತನೇ ವಾಕ್ಯದಲ್ಲಿ ಇದರಲ್ಲಿ ಅವರ ಕೆಲವರು ಗುಣುಗುಟ್ಟಿ ಸಂರಕೆಯಿಂದ ನಾಶವಾದರೂ ನೀವು ಗುಣಗುಟ್ಟಬೇಡಿರಿ ಎಂದಿಗೂ ಪ್ರೇ ಯಾವ ಸಮಸ್ಯೆ ಬರುವಾಗ ಯಾವ ಸೌಧ ಬರುವಾಗ ಎಂದಿಗೂ ಗುಣಗುಟ್ಟಬಾರದು ಯಾಕಂದರೆ ದೇವರು ಎಂದಿಗೂ ಕೆಟ್ಟದನ್ನು ಮಾಡುವುದಿಲ್ಲ ಕೆಟ್ಟದನ್ನು ಮಾಡುವುದು ಕಲ್ಲನ್ನು ಸೈತನ್ನಾಗಿದ್ದಾನೆ ಪ್ರೇ ಯೋನ ಪ್ರಸು ಹತ್ತನೇದಲ್ಲಿ ಹತ್ತಿನ ವಾಕ್ಯದಲ್ಲಿ ಯೇಸು ಕರ್ಸು ಈಗ ಹೇಳ್ತಾನೆ ಕಲ್ಲನ್ನು ಬರುವುದು ಕದ್ದುಕೊಳ್ಳುವುದಕ್ಕೆ ಹಾಲು ಮಾಡೋದಕ್ಕೆ ಕಯ್ಯುವುದಕ್ಕೆ ನಾಶ ಮಾಡೋದಕ್ಕೆ ಏನೂ ಬೇರೆ ಯಾವ ಕೆಲಸ ಬರುತ್ತೆ ಹಾಗೆ ಸೈತನ್ನನು ಪ್ರೇ ಕಷ್ಟ ಸಮಸ್ಯೆ ತರುವುದು ಅದಕ್ಕೆ ಯಾವ ಸಮಸ್ಯೆ ಬಂದರೂ ನೀವು ಗುಣಗುಟ್ಟದೆ ಆ ಸಮಸ್ಯೆ ದೇವರು ಸ್ತುತಿ ಸ್ತೋತ್ರ ಮಾಡುವುದಾದರೆ ಪಾಪಗೆ ಪಸದ ಪಡುವುದರ ಧರ್ಮ ಸನ್ನಿವೇಶವನ್ನು ಬದಲಿಸುತ್ತಾನೆ ಅದಕ್ಕೆ ಯಾರು ಗುಣಗುಟ್ಟಿದ್ದಾರೋ ಅವರು ಸಾವಿಗೆ ನಾಶವಾದುರಿ ಮಧ್ಯೆಗೆಲ್ಲಪ್ಪತ್ಕೊಳ್ಳುತ್ತಾನೆ ಮತ್ತು ಅಂದರೆ ನಮ್ಮ ಕೈ ಈಗ ಹೇಳ್ತಾನೆ ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿರ್ದರ್ಶನ ರೂಪವಾಗಿವೆ ಮತ್ತು ಯುಗಾಂತಿಗೆ ಬಂದಿರುವುದನ್ನು ನಮಗೆ ಬುದ್ಧಿವಾದಗಳಾಗಿ ಬರೆದವೆ ಆಗುತ್ತಾನೆ ಅಲ್ಲಿ ಒಣ ಕೈಯಲ್ಲಿ ಆ ಚರಿತ್ರೆಯಲ್ಲಿ ಪ್ರೇರೆ ಅವರಿಗೆ ಅವರ ಬಗ್ಗೆ ಅಲ್ಲಿ ಬಲಪಟ್ಟಿದೆ ಈ ಸಂಗತಿಗಳು ಪೂರ್ಣ ಅಪಿರ್ತಾನೆ ಯಾಕೆಂದರೆ ಇದು ನಮಗೆ ಬುದ್ಧಿ ಮಾತುಗಳಾಗಿವೆ ನಾವು ನೀವು ದೇವರ ಮೇಲೆ ಇಟ್ಟುಕೊಂಡು ಯಶು ಕೃಷ್ಣನ ಕರ್ತನ ಹೊಡೆ ಅಂಗೀಕಾರ ಮಾಡಿಕೊಂಡು ನೀರಿನ ಮುಳುಗಿದಿ ದೇವರಿಗೆ ಸಲ್ಲುವಂಥ ಆ ಗೌರವವನ್ನು ನೀವು ಇತರ ವಸ್ತುಗಳಿಗೆ ಅಥವಾ ಮೂರ್ತಿಗಳನ್ನು ಆರಾಧನೆ ಮಾಡುತ್ತಾರೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಬ್ಬ ಊಟದಲ್ಲಿ ನೈವೇದ್ಯದಲ್ಲಿ ಪಾಲ್ಗೊಳ್ಳಲು ವ್ಯಭಿಚಾರ ಮಾಡುವುದಾದರೆ ದೇವ್ರನ್ನ ಪರೀಕ್ಷಿಸುತ್ತಾರೆ ದೇವನ ಗುಣಗುಟ್ಟರೆ ಅವರ ಮೇಲೆ ದೇವರ ಕೋಪ ಬರ್ತದೆ ಮತ್ತು ಕೂಡ ರಚಿಸುತ್ತಾನೆ ಯೋಬ್ಬನ ಪುಸ್ತಕ ಮೂವತ್ತ್ಮೂರನೇ ಆದ್ಯದಲ್ಲಿ ಹದಿನಾಲ್ಕರಿಂದ ಹತ್ತೊಂಬತ್ತನೇ ವಾಕ್ಯ ತನಕ ದೇವರು ಮಾತನ್ನವ ರೀತಿ ಒಂದುಂಟು ಹೌದು ಎರಡು ಉಂಟು ಮನುಷ್ಯನಾದರೂ ಲಕ್ಷಿಸುವುದಿಲ್ಲ ಮನುಷ್ಯ ಗಾರ್ಡನ್ದಿ ಉಂಟಾದಾಗಲು ಆಸಿಗೆ ಮೇಲೆ ಜಂಪು ಹತ್ತಿದಾಗಲು ಆತನ ಸ್ವಪ್ನದಲ್ಲಿ ರಾತ್ರಿ ಕನಸಲ್ಲಿ ಅವರ ಕಿವಿಗಳನ್ನು ತೆರೆದು ಅವರ ಶಿಕ್ಷ ವಸನವನ್ನು ಉಪದೇಶಿಸಿ ಅದಕ್ಕೆ ಮುದ್ರೆ ಹಾಕುವನು ಹೀಗೆ ಮನುಷ್ಯನನ್ನು ದುಷ್ಕಾರ್ಯದಿಂದ ತಪ್ಪಿಸುವನು ಮಾನವನಿಗೆ ಗರ್ವವನ್ನು ಮರೆ ಮಾಡುವನು ಅವನ ಆತ್ಮವನ್ನು ಅಧೋಲೋಕಕ್ಕೆ ಬೀಳದಂತೆ ತಡೆದು ಅವನ ಜೀವವನ್ನು ದೈವಸ್ತ್ರದಿಂದ ಅಳಿದು ಹೋಗದಾಗಿ ನಿಲ್ಲಿಸುವನು ಇದಲ್ಲದೆ ಸಂಕಟದಿಂದಲೂ ನಿತ್ಯವಾದ ಅಸ್ಥಿಪೀಡನದಿಂದಲೂ ಮನಸ್ಸನ್ನು ಆಶೆಗೆ ಮೇಲೆ ಶಿಕ್ಷಿಸಲ್ಪಡುವನು ಇಲ್ಲ ಯಾಕೆ ಪ್ರೇರೆ ಜನ ದೇವ್ರೋಡ್ತೇನೆ ಯೋಬನ ಪ್ರಸಾದ ಒಂದನೇ ಆದಲ್ಲಿ ನೋಡಿದರೆ ದೇವರು ತಾನು ಹೇಳ್ತಾನೆ ಯೋಬ್ಬನ ನೀತಿವಂತನು ಪಾಪಗಳು ಹಾಗೆ ಮಾಡೋನು ಎಂದು ಹೇಳ್ತಾನೆ ಅಂದರೆ ಯಾಕೆ ಪ್ರೇರೇ ದೇವರು ತಾನು ನೋಡ್ತೇನೆ ಯೋಪ್ರಸಾದಿಸ್ಪ ನೋಡ್ತೇ ದೇವ್ ಯೋಬನ ಪ್ರಸಾದ ಒಂದನೇ ಆದಲ್ಲಿ ಹೇಳ್ತಾರೆ ದೇವರು ತಾನೇ ಸೈತನಿಗೆ ಯೋಭನಿಗೆ ಕಷ್ಟ ಬರುವುದಕ್ಕೆ ಪರ್ಮಿಷನ್ ಕೊಡುತ್ತಾನೆ ಅಂದರೆ ದೇವರು ಕಷ್ಟ ತರೋದಿಲ್ಲ ಸೈತನಿಗೆ ಪ್ರಮುಖ ಯಾಕೆ ಪ್ರೇರಿ ಯಾರು ಯಾರು ಯಾರ್ಯಾರು ಯಶಸ್ಕೃತ ನಂಬಿಕೊಡ್ತಾರೋ ಆತನ ಪಾಪಗಳಿಗೋಸ್ಕರ ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಷ ಮೊದಲು ಈ ಬೂಲಕ್ಕೆ ಬಂದು ತನ್ನ ಪಾಪವನ್ನು ಒತ್ತುಕೊಂಡು ತನ್ನ ನಿಮ್ಮ ಪಾಪಕ್ಕೆ ತನ್ನ ರಕ್ತ ಕೊಟ್ಟಿದ್ದಾನೆ ಮೂರನೇ ಜೀವದಿದ್ದು ಪರಲೋಕ ತಂದೆಯ ಬಲೆಯಲ್ಲಿ ಕುಳಿತುಕೊಂಡು ನಿಮಗೋಸ್ಕರ ವಿಜೃಂಭಣೆ ಮಾಡುತ್ತಾನೆ ಎಂಬ ಸತ್ಯ ನಂಬಿಕೊಂಡು ಈ ಸುವಾರ್ಥ ಅಂಗೀಕಾರ ಮಾಡುತ್ತಿರೋ ಯಶ್ ಕ್ರಿಸ್ತನು ನಿಮ್ಮ ಓಲೆಗೆ ನಿಮ್ಮ ಆತ್ಮದಿಂದ ಬಂದು ನಿಮ್ಮ ಆತ್ಮಕ್ಕೆ ಜೀವವನ್ನು ಕೊಡುತ್ತಾನೆ ನಿಮ್ಮ ಆತ್ಮಕ್ಕೆ ಬಿಡುಗಡೆ ಕೊಡ್ತಾನೆ ಮತ್ತು ನೀವು ಯಶ್ಕ್ರಿಸ್ತ ನಂಬಿಕೆ ಇಡೋದ ಮುಖಾಂತರ ನಿಮ್ಮ ಪಾಪಗಳಿಗೆ ಪರಿಸ್ಥಿತ ಪಟ್ಟು ನಿಮಿತ್ತಾಗಿ ದೇವರು ನಿಮ್ಮನು ನೀತಿವಂತನಿಂದ ಕರೆಯುತ್ತಾನೆ ಅದೇ ರೀತಿ ಯೊಬ್ಬನು ನೀತಿವಂತ ಆದರೆ ಯಾಕೆ ನೀತಿನ ಶಿಕ್ಷೆ ಬಂತು ಪರಿ ನೀತಿವಂತನ ಎಂಬುದನ್ನು ತೀರ್ಪು ಹೊಂದಿದವರು ಪ್ರೇರೆ ಇನ್ನೂ ಇನ್ನೂ ನೀತಿವಂತರಾಗಿ ನಡೆಯುವುದು ಬೇಕು ಪ್ರೇರೇ ಹೌದು ಯೇಸು ಕ್ರಿಸ್ತನ ಕೃಪೆಯಿಂದ ನಂಬಿಕೆ ನೀತಿವಂತರಾಗಿದ್ದಾರೆ ಅದನಂತರ ನಂತರ ಪ್ರೇರಿಯ ನೀತಿನೂ ನಡೆಯಬೇಕು ಎಂಬುದಾಗಿ ಅಪ್ಪದ ಪಾವು ಹೇಳ್ತಾರೆ ನಂಬಿಕೆ ಎಂಬ ವಿಧಿ ಮೊದಲು ನಂಬಿಕೆಯಲ್ಲಿ ನೀವು ನೀತಿ ಆನಂತರ ನಂಬಿಕೆ ಎಂಬ ವಿಧಿಯದಕ್ಕೆ ದಿನ ನೀವು ದಾಸರಾಗಬೇಕು ಪ್ರೇರೆ ಶಿಕ್ಷೆ ನಿಮ್ಮ ಮೇಲೆ ಬರಬಾರದಾದರೆ ಇಲ್ಲಿ ನೋಡುತ್ತೆ ಇವೊಬ್ಬನು ತಾನು ನೀತಂತೂ ತಾನು ಪರಿಶುದ್ಧನು ತಾನು ತುಂಬ ಐಷನ್ ತುಂಬ ಅಹಂಕಾರವನ್ನು ಇಂದಿಗೂ ಪ್ರೇ ನಿಮ್ಮಲ್ಲಿ ನಾವೇ ನೀತವಂತನು ನಾನೇ ಪರಿಸ್ನು ನನ್ನೇ ಪಾಪೇಳಂಬುದಾಗಿ ಇಂದಿಗೂ ಅಹಂಕಾರ ಬರಬಾರದು ಯಾಕೆಂದರೆ ಒಂದು ಏನಪ್ಪ ಪತ್ರಿಕೆ ಒಂದನೇ ಆದ್ಯದಲ್ಲಿ ಎಂಟನೇ ವಾಕ್ಯದಲ್ಲಿ ಅಪ ಅಪೋಸ್ತ್ರ ಇವನು ಹೇಗುತ್ತಾನೆ ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿ ಇಲ್ಲ ಯಾರು ದೇವರ ಪಕ್ಕ ದಿನ ಓದುತ್ತವರು ಧ್ಯಾನ ಮಾಡ್ತಾರೋ ಪ್ರೇರೆ ನಾವು ತಿಳ್ಕೊಳ್ಬೇಕು ಈ ಲೋಕ ಜೀವಿಸುವ ತನಕ ಪ್ರತಿಯೊಬ್ಬರಲ್ಲಿ ರಕ್ತ ಮೋಸ ಸ್ವಭಾವ ಶರೀರದ ಸ್ವಭಾವ ಇದ್ದ ನಿಮಿತ್ತವಾಗಿ ಒಬ್ಬ ವಿಶ್ವವಾಸಿಯು ತಾನು ಪಾಪವೇ ಮಾಡುವುದಿಲ್ಲ ಎಂದು ಅವನಿಗೆ ಹೇಳಲಿಕ್ಕೆ ಆಗುವುದಿಲ್ಲ ಯಾಕಂದರೆ ಶರೀರದ ಸ್ವಭಾವ ಅಂದರೆ ಇದ್ದ ನಿಮಿತ್ತವಾಗಿ ಅವನು ಪಾಪದ ಬೀಳುವ ಅನೇಕ ಸಂದರ್ಭಗಳು ಅವನಲ್ಲಿ ಇರುತ್ತವೆ ಅದಕ್ಕೋಸ್ಕರ ಅವನಲ್ಲಿ ಪಾಪ ಹೇಳಿಕೊಳ್ಳದೆ ದಿನಾಲೂ ಅವನು ಬೆಳಿಗ್ಗಿನ ಜಾವ ಮತ್ತು ರಾತ್ರಿ ಮಳೆ ದೇವರ ಓದಿ ಧ್ಯಾನ ಮಾಡುವುದಾದರೆ ಅವನಿರೋ ಪಾಪಗಳು ವಾಕ್ಯವನ್ನು ತೋರಿಸಿಕೊಡುವಾಗ ಅವನು ಪಶ್ಚಾತ್ತ ಪಡುವುದಾದರೆ ಇಸ್ರಾಕ್ ಅವನ ತೊಡಗ ಶುದ್ಧೀಕರಿಸುತ್ತದೆ ಮುಂದೆ ಅವನು ನನ್ನ ಅವನು ಅಹಂಕಾರ ಆಗ್ತಾನೆ ಹಾಗೆ ಯೋಬನಿಗೆ ಅಹಂಕಾರ ಮತ್ತು ನನ್ನ ಪಾಪ ನಾನು ನೀತಿ ನಿಮ್ಮದಾಗಿ ಈಗ ದೇವರು ಪ್ರೇರೇ ಯೋಬ್ಬನ ಪ್ರೀತಿ ಮಾಡಿದ ನಿಮಿತ್ತವಾಗಿ ಯಾಕಂದರೆ ನಂಬಿಕೆ ನಂಬಿಕೆಟ್ಟವರಿಗೆ ನೀರು ಮುಳಿದಿಟ್ಟು ಅಂದ್ಕೊಂಡವರಿಗೆ ದೇವರು ನಿತ್ಯ ಜೀವವನ್ನು ವಾಗ್ದಾನ ಮಾಡಿದ ಅವರ ಪರಲೋಕ ರಾಜ್ಯ ಉಂಟು ಉಂಟು ಪ್ರೇರೆ ಅದು ಯಾರು ನೀರು ಮುಳಿದಿಸ್ಕೊಳ್ಳುತ್ತಾರೆ ದೇವರು ಅವ್ರನ್ನ ಪ್ರೀತಿಸ್ತಾನೆ ಅವರು ಪ್ರೇರೇ ಈ ರೀತಿ ಯೋಬನಿಗೆ ದೇವರು ಕನಸು ದೇವರು ಮಾತು ರೀತಿ ಒಂದು ಉಂಟು ಎರಡು ಉಂಟು ಮತ್ತು ಮೂರನೇ ರೀತಿಯಲ್ಲಿ ದೇವರು ಯೋಬನ ಸಂಗಡ ಪ್ರೇ ದೇವರು ನಿಮ್ಮ ಸಂಗಡ ಈ ಟಿ ವಿ ಮಾಧ್ಯಮದಲ್ಲಿ ಬೆಲರಿಂಗದ ಅನೇಕ ದೇವರ ಸೇವಕರು ಈ ಮಾಧ್ಯಮದ ಮಾತನಾಡುತ್ತಾರೆ ದೇವರು ನಿಮ್ಮಲ್ಲಿ ವಾಕ್ಯದ ಮುಖದ ಮಾತನಾಡುವನಾಗಿದ್ದಾನೆ ನಿಮ್ಮ ಸಭೆಯಲ್ಲಿ ದೇವರ ಮಾತನಾಡುತ್ತಾನೆ ಬೈಬಲ್ ಓದುವಾಗ ಮಾತನಾಡುವ ಈ ಮೂರು ರೀತಿಯ ದೇವರು ಮಾತನಾಡುವಾಗ ಒಂದು ವೇಳೆ ಆ ದೇವರ ಸ್ವರವನ್ನು ಕೇಳಿ ಅದಕ್ಕೆ ಅವರಲ್ಲಿ ಏನಾಯಿತು ಯೋಬನ ಸಾಂಗ್ ಒಂದಲ್ಲ ಎರಡು ರೀತಿ ಮಾತು ಮೂರು ರೀತಿ ಕನಸಲ್ಲಿ ಮಾತನಾಡಿದನು ಯೋಬನು ತಾನೇ ನೀತು ಎಂಬ ಅಹಂಕಾರ ಇದ್ದ ನಿಮಿತ್ತಾಗಿ ಆ ಕನಸನ್ನು ದೇವರ ಮಾತನಾ ಮಾತನ್ನು ಅವನು ತಿರಸ್ಕಾರ ಮಾಡಿದನು ಅದನ್ನು ಮರೆತು ಬಿಟ್ಟನು ಅಥವಾ ಅದನ್ನು ಅಸಡೆ ಮಾಡಿದನು ಅದಕ್ಕೋಸ್ಕರ ದೇವರು ಅವನಿಗೆ ಶಿಕ್ಷೆ ಕೊಟ್ಟಾಗದೆ ಅವನು ಆ ಒಂದು ಅವಿದ್ಯತೆ ನಿಮಿತ್ತವಾಗಿ ಅವನು ತನ್ನ ಆತ್ಮದ ರಕ್ಷಣೆ ಕಳೆದುಕೊಂಡು ನರಕಕ್ಕೆ ಹೋಗಬಾರದು ಎಂಬ ಉದ್ದೇಶಕ್ಕೋಸ್ಕರ ದೇವರು ಸೈತನ ಅನುಮತಿ ಕೊಟ್ಟನು ಸೈತನ ಕೊಟ್ಟ ಅನುಮತಿ ಪ್ರಕಾರ ಅವನಿಗೆ ಕಠಿಣವಾದ ರೋಗ ಬಂತು ಆ ರೋಗದಲ್ಲಿ ಅವನು ಶಿಕ್ಷಿಸಲ್ಪಟ್ಟನು ಯಾಕಂದರೆ ಅಲ್ಲಿ ಅವನಿಗೆ ತನ್ನ ಪಾಪದ ಬಗ್ಗೆ ಮನವರಿಕೆ ಆಯಿತು ಅವನ ಪಾಪನ ಪಸದ ಪಟ್ಟನು ದೇವರನ್ನು ಪಾಪ ಶ್ರಮಿಸಿ ಪುನಃ ಅವನನ್ನು ದೇವರು ನೀತವಂತ ಮಾಡಿಕೊಂಡು ಅವನ ಎರಡು ಪುಟ ಆಶ್ರೋದಕ್ಕಾಗದ ಇವತ್ತು ಪ್ರೇ ದೇವರು ಯೇಸ ನಂಬಿಕೆ ಇಟ್ಟವರು ನಿಮ್ಮ ನಂಬಿಕೆ ಮೂಲಕ ನೀತವಂತರಾಗಿದ್ದೀರಿ ಅದೇ ಅಲ್ಲಿನೂ ನಿಂತುಕೊಳ್ಳದೆ ನಿಮ್ಮ ನಂಬಿಕೆ ಜೀವಿತದಲ್ಲಿ ಅಭಿವೃದ್ಧಿ ಆಗಬೇಕು ಹೇಗೆಂದರೆ ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಿನ ದಿನದಲ್ಲಿ ನಿಮ್ಮನ್ನು ಒಪ್ಪಿಸಿಕೊಡಬೇಕು ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ ಎಂಬುದಕ್ಕೆ ಪ್ರಕರಣ ಗ್ರಂಥ ಇಪ್ಪತ್ತು ಅಣ್ಣದ ಇರ್ತದೆ ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ ಪವಿತ್ರ ಇನ್ನು ಪವಿತ್ರ ಮಾಡಬೇಕು ಈ ರೀತಿ ದಿನೇ ದಿನೇ ನಿಮ್ಮ ರಾಜ್ಯದಲ್ಲಿ ನಾ ಇನ್ನೂ ನೀತಿವಂತನಾಗಬೇಕು ಇನ್ನೂ ಆಗಬೇಕು ಎಂಬುದಾಗಿ ದೆರವಾಕ್ಯನ ಹುಡುಕಬೇಕು ದರವಾಕ್ಯದ ಆ ನಡೆಯಬೇಕು ಒಂದು ವೇಳೆ ದೇಹ ವಾಕ್ಯವನ್ನು ಹುಡುಕಿ ಆ ವಾಕ್ಯಕ್ಕೆ ನೀವು ವಿಧೇಯರ ವಿಧಿಯ ನೀವು ಪರಿಪ ಒಪ್ಪಿಸಿಕೊಳ್ಳದೆ ಕೆಲವು ವಾಕ್ಯಗಳನ್ನು ಮಾತ್ರ ಎದುಕೊಳ್ಳುತ್ತೀರಿ ಕೆಲವು ಕಷ್ಟ ಅದನ್ನು ಬಿಟ್ಟು ಬಿಡುವುದಾದರೆ ದೇವರು ನಿಮ್ಮನ್ನು ಕ್ರಿಸ್ತನ ಮೂಲಕ ನರಕಲೆ ಕರೆದುಕೊಂಡು ನಿಮಿತ್ತವಾಗಿ ನೀವು ನೀರಿನಲ್ಲಿ ಮುಳಿದ ನಿಮಿತ್ತವಾಗಿ ನಿಮ್ಮ ನಿತ್ಯ ಜೀವ ಎಂಬ ಮುದ್ರೆ ಪವಿತ್ರ ಹಾಕಿದ ನಿಮಿತ್ತವಾಗಿ ದೇವರು ಶಿಕ್ಷೆಗೆ ಒಳಪಡಿಸ್ತಾನೆ ಆ ಶಿಕ್ಷೆ ಬರುವಾಗ ನೀವು ಕರ್ತನ ಸಭೆಯನ್ನು ಬಿಡಬಾರದು ನಂಬಿಕೆಯನ್ನು ಬಿಡಬಾರದು ಲೋಕ ಇಂದಿರುಗು ಹೋಗದೆ ಕರ್ತನ ಸಬಲಿಸ್ತಿರವಾಗಿ ಇರುವುದರಿ ದೇವರು ನಿಮಗೆ ಪಶ್ಚತಾಪ ನಡೆಸಿ ಪಶ್ಚತಾಪಡುವಾಗ ದೇವರು ನಿಮಗೆ ತಿರುಗಿ ಆಯುಷ ಕೊಡುತ್ತಾನೆ ಮತ್ತು ನಿಮ್ಮ ಪಾಪನ ಸಂಭಿಸ್ತಾನೆ ಮತ್ತು ನಿಮಗೆ ವಾಗ್ದವರು ಕೊಡುವ ಆಗಿದ್ದಾನೆ ಪುರೇರೆ ಈಗ ಇನ್ನೊಂದು ಎಕ್ಸಾಮ್ ಇದೆ ಯಾಕೆ ಶಿಕ್ಷೆ ಬರುತ್ತದೆ ಎಂಬುದಾಗಿ ಇಬ್ರಿ ವರೆಗಿದ ಪತ್ರಿಕೆ ಹನ್ನೆರಡನೇ ಆದ್ಯದಲ್ಲಿ ಐದರಿಂದ ಹದಿಮೂರು ವಾಕ್ಯ ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತನ್ನು ಮರೆತು ಬಿಟ್ಟಿದ್ದರು ಎಂದ ಮಗನೇ ಕರ್ತನ ಶಿಕ್ಷೆಯನ್ನು ತಾಸ್ತಾನ ಮಾಡಬೇಡ ಆತನ್ನು ಗದರಿಸುವಾಗ ಬೇಸರಗೊಳ್ಳಬೇಡ ಕರ್ತನ ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ ತಾನು ಸೇರಿಸಿಕೊಳ್ಳೋ ಪ್ರತಿಯೊಬ್ಬ ಮಗನನ್ನು ಓಡೆಯುತ್ತೇನೆ ಎಂಬುದು ನೀವು ಶಿಕ್ಷಿತರಾಗುವುದಕ್ಕಾಗಿ ನಿಮಗೆ ಶಿಕ್ಷೆ ಆಗುತ್ತೆ ಅಂತ ತಿಳಿದು ಅದನ್ನು ಸಹಿಸಿಕೊಳ್ಳಿರಿ ನಿಮ್ಮ ಮಕ್ಕಳನ್ನು ನುಡಿಸ್ತಾನೆ ಎಲ್ಲಿ ಯೇಸಕ್ಕೆ ನಂಬಿಕೆ ಇಟ್ಟವರು ನೀಲಿ ಮುಳುಗಿಟ್ಟು ದೇಣು ದೇವರು ಮತ್ತು ತಂದೆ ಆಗಿದ್ದಾನೆ ತಂದೆ ಯಾವ ತನ್ನ ಮಕ್ಕಳನ್ನು ಮಕ್ಕಳ ಒಳ್ಳೆಯ ಭವಿಷ್ಯವನ್ನು ತನ್ನ ಮಕ್ಕಳು ತನ್ನ ತಂದೆಗೆ ವಿಧರಾಗಬೇಕು ಮುಂದೆ ಪ್ರತಿಯೊಬ್ಬ ತಂದೆಯ ಹೃದಯವಾಗಿದೆ ತನ್ನ ಮಕ್ಕಳು ತಂದೆಯನ್ನು ಗೌರವಿಸಬೇಕು ತಂದೆ ವಿಧ ಈ ರೀತಿ ಒಂದು ವೇಳೆ ನೀವು ಯೇಸುಕ್ ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿತಿ ತಗೊಂಡು ನಿಮ್ಮ ತಂದೆಯ ಮಾತಿಗೆ ನೀವು ಆಗ್ತಾರೋ ತಂದೆಗೆ ಕೊಡುವ ಗೌರವವನ್ನು ಕೊಡುವುದಿಲ್ಲ ಅಂಥವ್ರು ದೇವರು ಶಿಕ್ಷೆಗೊಳಪಡಿಸ್ತಾರೆ ಯಾಕಂದರೆ ದೇವರು ನೀವು ಶಿಕ್ಷಿತರಾಗಬೇಕು ಅಂದರೆ ಪರಿಪೂರ್ಣ ವಿದೇತೆಯ ಬಾ ಪಾಠವನ್ನು ಕಳೆದುಕೊಳ್ಳಬೇಕು ಶಿಕ್ಷಿಸುತ್ತಾನೆ ಶಿಕ್ಷಿಸ್ತಾನೆ ಅದತ್ತವಾಗಿದೆ ಬರ್ರೆ ಎಂಟನೇ ತಂದೆಯಿಂದ ಶಿಕ್ಷೆ ಹೊಂದ ಮಗನಲ್ಲಿ ಮಕ್ಕಳೆಲ್ಲರೂ ಒಂದು ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆದ್ದರಿಂದ ಹುಟ್ಟಿದವರು ಹೊರತು ಪುತ್ರರಲ್ಲ ಹಾಗಾದರೆ ಯೇಸು ಕ್ರಿಸ್ತನ ಅಪ್ಪತ್ತು ಮಾಡ್ತಾನೆ ಯೇಸು ನಂಬಿಕಿಟ್ಟು ನೀಡಿ ಮುಡುಗಿ ಕೊಂಡ ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ದೇವರು ಸ್ವಲ್ಪವಾದರೂ ಶಿಕ್ಷೆ ಕೊಡ್ತಾನೆ ಯಾಕಂದರೆ ಶಿಕ್ಷೆ ಹೊಂದಿದವರು ಮಾತ್ರವೇ ದೇವರ ಮಕ್ಕಳಾಗಿದ್ದಾರೆ ಯಾಕಂದರೆ ಒಬ್ಬ ವಿಶ್ವಾಸಿ ಪರಿಪೂರ್ಣತೆಗೆ ಬರಬೇಕಾ ಆತ್ಮೀಯ ಜೀವನ ಪರಿಪಕ್ವತೆಗೆ ಬರಬೇಕಾ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಆ ಪವಿತ್ರ ಫಲಗಳು ಅವನಿಗೆ ಕಂಡು ಬರಬೇಕಾ ಒಬ್ಬ ವಿಶ್ವಾಸಿಗೆ ಆ ವಿಧೇತೆಯ ಒಂದು ಪಾಠವನ್ನು ಕಲಿಯಬೇಕಾ ಅವನಿಗೆ ಪ್ರತಿಯೊಬ್ಬರಿಗೆ ದೇವರು ಅವನವನ ಕ್ರಿಯೆಗೆ ತಕ್ಕ ಅವನವನ ನಡೆತಕ್ಕ ದೇವರು ಶಿಕ್ಷಿಸ್ತಾನೆ ಮತ್ತು ಶಿಕ್ಷಿಸಲ್ಪಟ್ಟವ್ರ ಮಾತ್ರ ಅವ್ರ ಮಕ್ಕಳು ಶಿಕ್ಷೆ ಪಡದವ್ರದ್ದೇ ಅವರ ಮಕ್ಕಳು ಅಲ್ಲ ಹೇಳ್ತಾನೆ ಮತ್ತು ಒಂಬತ್ತನೇ ವಾಕ್ಯ ನೋಡ್ತೇವೆ ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಶರೀರ ಸಂಬಂಧವಾದ ತಂದೆಗೂ ಸನ್ಮಾನಿಸಿದ್ದೇವೆ ಅಷ್ಟೇ ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ತನಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ ಹಾಗಾದರೆ ಅಪ್ಪನೇ ಈಗ ಶಾರೀರಿಕ ತಂದೆ ತನ್ನ ಮಕ್ಕಳಿಗೆ ಶಿಕ್ಷೆ ಕೊಡುವಾಗ ಆ ಮಕ್ಕಳಿಗೆ ನೋವಾಗ್ತದೆ ಆ ಮಕ್ಕಳಿಗೆ ಗೊತ್ತಾಗ್ತದೆ ನನ್ನ ತಂದೆ ಶಿಕ್ಷಕ ನಾವು ಒಳ್ಳಕ್ಕೋಸ್ಕರ ಎಂಬುದಾಗಿ ತಂದ ಮಕ್ಕಳು ಪುನಃ ತಂದೆಯನ್ನು ಎರಡು ಪಟ್ಟು ಪ್ರೀತಿ ಮಾಡ್ತಾರೆ ಸರ್ ಅದೇ ರೀತಿ ದೇವರು ನಿಮಗೆ ಶಿಕ್ಷೆ ಕೊಡುವಾಗ ಎಂದಿರು ದೇವರ ಮೇಲೆ ಬೆಳೆಸಿಕೊಳ್ಳಬಾರ್ದು ದೇವರ ಮೇಲೆ ಕೋಪ ಮಾಡಬಾರ್ದು ದೇವರಿಗೆ ಗುಂಡು ಗುಟ್ಟಬಾರ್ದು ದೇವರ ಸಭೆಯನ್ನು ಬಿಡಬಾರ್ದು ಸೇವಕನ್ನು ದೂರಬಾರ್ದು ದೇವರ ವಾಕ್ಯಕ್ಕೆ ವಿಧೇಯತೆ ಆಗುವುದೇ ದೇವರನ್ನು ಸನ್ಮಾನಿಸಿ ನಿಮಗೆ ಗೊತ್ತಾಗಬೇಕು ಯಾಕೆ ಶಿಕ್ಷೆ ಬರ್ತದೆ ಅಂದರೆ ದೇವರು ನಿಮ್ಮನ್ನು ತನ್ನ ಮಕ್ಕಳೆಂದು ನಡೆಸ್ತಾನೆ ದೇವರಿಗೆ ಬೇಕು ತನ್ನ ಮಕ್ಕಳು ತಂದೆ ಮಾತಿಗೆ ವಿಧೇಯರಾಗಬೇಕು ಮುದ್ದಾಗಿ ಎಲ್ಲಿಯಾದರೂ ವಿಧೇಯರಾಗಲಿಲ್ಲ ಅದೇ ಶಿಕ್ಷೆ ಕೊಡ್ತಾನೆ ಅದು ಶಿಕ್ಷೆ ಬರುವಾಗ ನೀವು ದೇವರ ವಾಕ್ಯ ಶೋಧಿಸಬೇಕು ನನ್ನ ಪರೀಕ್ಷಿಸು ನನ್ನ ತನ್ನ ಶೋಧಿಸು ನಾನು ಕೆಟ್ಟ ಮಾರ್ಗದಲ್ಲಿ ಏನು ನನ್ನ ಸ್ವನತಾನ ನಡೆಸುವುದಕ್ಕೆ ಆ ಪ್ರಾರ್ಥನೆ ಮಾಡಿ ವಾಕ್ಯದ ಹೂಡಿಕೆಗಳು ದೇವ ಇನ್ನೂ ನನ್ನಲ್ಲಿ ಆ ವಿಧೇಯತೆ ಹೃದಯ ಕೊಡು ದೇವ ವಿಧೇಯತೆ ಆತ್ಮ ಕೊಡು ಆ ವಿಧೇಯತ್ವಕ್ಕೆ ನೀವು ಮನೆ ಒಪ್ಪಿಸಿಕೊಡಬೇಕು ಅದು ಆಗಿದೆ ಸನ್ಮಾನಿಸುವುದು ಆಗಿದೆ ನಂತರ ನೋಡ್ತೇವೆ ಅನದಿನ ವಾಕ್ಯದಲ್ಲಿ ಹತ್ತನ ಹತ್ತು ಮತ್ತು ಅನ್ನದ ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನ ಲಕ್ಷಕ್ಕೆ ತಗೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು ಆತನದನ್ನು ನಾವು ತನ್ನ ಪರಿಸರದಲ್ಲಿ ಪಾಲುರಾಗಬೇಕೆಂದು ನಮ್ಮ ಹಿತಕ್ಕಾಗಿ ಶಿಕ್ಷಿಸುತ್ತಾನೆ ಯಾವ ಶಿಕ್ಷೆಯಾದರೂ ತಾತ್ಕಾಲಿಕ ಸಂತೋಷಕರವಾಗಿ ತೋರಿಸದೆ ದುಃಖಕರವಾಗಿ ತೋರಿಸುತ್ತದೆ ಆ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಪಾಲನೆ ಕೊಟ್ಟು ಮನಸ್ಸಿಗೆ ಸಮಾಧಾನ ಉಂಟು ಮಾಡ್ತದೆ ಆದ್ದರಿಂದ ಜೋಲು ಬಿದ್ದ ಕೈಗಳನ್ನು ನಡುಗ ಮೊಣಕಾಲನ್ನು ಸುಧಾರಿಸಿಕೊಳ್ಳಿರಿ ನಿಮ್ಮ ಕಾಲುಗಳಿಂದ ನೆಟ್ಟಿಗೆ ಮುಂದೆ ನಡೆಯಿರಿ ಹೀಗೆ ಮಾಡಿದರೆ ಕುಂಟ ಕಾಲು ಉಳಿಕೆ ಹೋಗುದು ವಾಸಿ ಆಗುವುದು ಅಪ್ಪ ಕಾಲತಾನೆ ಈ ರೀತಿ ಶಿಕ್ಷೆಗಳು ಬರುವಾಗ ಪ್ರೇರೇ ಸ್ವಲ್ಪ ಸಮಯ ದುಃಖಕರವಾಗ್ತದೆ ಆದರೆ ಇದ್ರೆ ಬಿಡುಗಡೆ ನಿಮ್ಮ ಪ್ರಾರ್ಥನೆ ಜೀವಿತ ಜೋಲು ಬಿದ್ದ ಕೈ ನೋಡಿ ನಿಮ್ಮ ಪ್ರಾರ್ಥನೆ ಜೀವಿತದಲ್ಲಿ ಅಭಿವೃದ್ಧಿ ಆಗಬೇಕು ಒಂದು ಗಂಟೆ ಪ್ರಾರ್ಥನೆ ಮಾಡುವವರು ಪ್ರೇರೇ ಕಷ್ಟಪಡೋ ಮೂರು ಗಂಟೆ ಆದು ದಿನಕ್ಕೆ ಪ್ರಾರ್ಥನೆ ಮಾಡುವುದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಂಡಿರಿ ಪ್ರೇರೆ ವಾಕ್ಯ ಓದುವರು ಹೆಚ್ಚು ವಾಕ್ಯ ಓದಿರಿ ಮತ್ತು ವಿಧೇಯರಾಗಬೇಕು ಪ್ರಾರ್ಥನೆಯಲ್ಲಿ ಅಬ್ ಜಾಸ್ತಿ ಪ್ರಾರ್ಥನೆ ಮಾಡಬೇಕು ದೇವರ ವಿಧೇಹರ ಹೋಗಿದರೆ ನಿಮ್ಮ ಎಲ್ಲ ರೋಗಗಳು ಎಲ್ಲ ಶಿಕ್ಷಕರಿದ್ದರೂ ಬಿಡುಗಡೆ ಕೊಡುತ್ತಾನೆ ಕಣಿಕರ್ತುರದಿಂದರ್ತಾನೆ ದೇವರ ನಮ್ಮ ಸ್ತೋತ್ರವಾಗಲಿ ಈ ಸಂದೇಶ ನಿಮ್ಮ ಜೀವಿತದಲ್ಲಿ ಉತ್ತೀರ್ಣ ಮಾಡುವುದೇ ನಿಮ್ಮ ಅಭಿಪ್ರಾಯ ತಿಳಿಸಿರಿ ನಿಮಗೆ ನಾವು ಪ್ರಾರ್ಥನೆ ಮಾಡಿದೆ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ ತಂದೆ ದೇವರ ನಾ ಮತೋತ್ರ ಕೊಂಡಾಡ್ತೇನೆ ಈ ಸಂದೇಶದ ಮುಖಾಂತರವಾಗಿ ನಿನ್ನ ಮಾತನಾಡಿದ ಯಾಕೆ ನಿನ್ನ ಕೋಪ ಬರ್ತದೆ ಯಾಕೆ ಶಿಕ್ಷೆ ಬರುತ್ತದೆ ಇದರ ಹೇಗೆ ಪಾರಾಗುವುದು ಎಂಬುದಾಗಿ ಈ ಒಂದು ವಿಷಯಕ್ಕೆ ಪ್ರತಿಯೊಬ್ಬರಲ್ಲಿ ಪವಿತ್ರ ಪಶ್ಚಾತ್ತಾಪವನ್ನು ಕೊಟ್ಟು ಅವರು ತಮ್ಮ ಪಾಪಕ್ಕೆ ತಮ್ಮ ಅವವಿಧ್ಯತೆಗೆ ಪಶ್ಚದಪಟ್ಟುಕೊಂಡು ನಿನ್ನ ಕರುಣೆ ನಿನ್ನ ಕನಿಕರ ನಿನ್ನ ದಯೆ ನಿನ್ನ ಆಸೆ ಹೊಂದಿಕೊಳ್ಳುವಂತೆ ಪ್ರತಿಯೊಬ್ಬರು ಸಹಾಯ ಮಾಡುವ ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್